ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಬರೋಬ್ಬರಿ 5 ಕೋಟಿ ರೂಪಾಯಿ ಪಡೆದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ। ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದು ಇನ್ನು ಹಲವು ನಿಗೂಢ ಸತ್ಯಗಳನ್ನ ಹೊರತೆಗೆಯಲು ಪೊಲೀಸರು ಯತ್ನ ಮುಂದುವರಿಸಿದ್ದಾರೆ। ಈ ನಡುವೆ ಚೈತ್ರಾ ಕುಂದಾಪುರ ತಾಯಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ। ಬರ್ತಿದ್ಲು ಮೊದಲಿಂದ ಅವಳು ಸ್ವಲ್ಪ ಚುರುಕೆ ಭಾಷಣ ಎಲ್ಲ ಮಾಡೋದು ಹೋಗೋದು ಬರೋದು ಇಷ್ಟೇ ಬೇರೆ ಏನು ಇರಲಿಲ್ಲ ಅವಳು ಹೇಳಿದ್ಲು ಹೋಗಿದ್ದೆಲ್ಲ ತಲೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ಲು ಮತ್ತೆ ಮಗಳು ಎಲ್ಲ ಹೇಳಿದ್ರು ಅಳಿಯ ಮಗಳೆಲ್ಲ ಹೇಳಿದ್ರು ಬಂದಿದ್ರಲ್ಲ ನಿನ್ನೆ ಅದೇ ಕೃಷ್ಣವ್ರು ಹೇಳಿ ಅವಳು ಮಾತಾಡಿದ್ಲು ಆ ಮೊದಲು ಮಗಳು ಫೋನ್ ಮಾಡಿ ಹೇಳಿದ್ರು ಒಂದು ಹೇಗಿದೆ ಅಂತ ನೀವು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳಿದ್ರು ಅಷ್ಟೇ ನಿನ್ನೆ ಗುರಿ ಮಾಡಿದ್ರಲ್ಲ ಅವರಿಗೆಲ್ಲ ಮೋಸ ಮಾಡಿದ್ರು ಎಲ್ಲ ಯಾರು ತಿಂದ್ರಿ ಅಂತದ ಗೊತ್ತಿಲ್ಲ ಅವಳನ್ನೊಟ್ಟು ಗುರಿ ಮಾಡಿ ಮುಂದೆ ಹಾಕಿದ್ರಲ್ಲ ಅಂತ ಬೇಜಾರಾಗ ಹೌದು ಎಂತ ಅಂತಾನೆ ಗೊತ್ತಿರಲಿಲ್ಲ ಈಗ ಈಗ ಆಗಿದ್ಮೇಲೆ ಗೊತ್ತು ನಮಗೆ ಅದು ವಿಷಯದಲ್ಲಿ ನಾವು ಅಂತ ಇಲ್ಲ ನಮ್ಮ ಮನೆಗೆ ಏನು ಅವಳು ಅಂತ ಹೇಳುದು ಇಲ್ಲ ಬೇರೆ ಎಂತ ಟೆನ್ಷನ್ ಕೊಡೋದಿಲ್ಲ ಅವಳು ನಮಗೆ।